ಸೈಟ್ ಫೈಟ್ನಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಇಡಿ ಮತ್ತು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮುಂದಾಗ್ತಾ ಇದೆ, ಮತ್ತೊಂದು ಕಡೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪಾರ್ವತಿ ಅವರು ಪತ್ರವನ್ನು ಬರೆದಿದ್ದಾರೆ. ಈ ಬೆನ್ನಲ್ಲಿ ಇವತ್ತು ವಿಜಯೇಂದ್ರ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸೈಟ್ ವಾಪಸ್ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿರುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಹಜವಾಗಿ ಒಂದಿಷ್ಟು ರಾಜಕೀಯ ಆರೋಪಗಳನ್ನು ಮಾಡ್ತಾರೆ. ಈ ಕೆಲಸ ಮೊದಲೇ ಮಾಡಬೇಕಿತ್ತು, ಈಗ ಯಾಕೆ ಮಾಡಿದ್ರು, ಇದು ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗ ಅಲ್ವಾ, ಈ ರೀತಿಯ ಆರೋಪ. ತತ್ಕ್ಷಣಕ್ಕೆ ಸಿಎಂ ರಾಜೀನಾಮೆಯನ್ನು ಕೊಡಬೇಕು, ಈ ಹಿಂದೆ ಕೂಡ ಅದನ್ನೇ ಹೇಳಿದ್ದು, ಈಗೂ ಕೂಡ ಪ್ರೆಸ್ ಮೀಟ್ನಲ್ಲಿ ಸಹಜವಾಗಿ ಇದೇ ರೀತಿಯ ಒಂದಿಷ್ಟು ರಾಜಕೀಯ ಆರೋಪಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಅದನ್ನು ಮಾಡಲೇಬೇಕಾಗುತ್ತೆ. ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಚುರುಕುಗೊಳಿಸಲಿಕ್ಕೆ ಕಾರ್ಯಕರ್ತರಿಗೂ ಕೂಡ ಇವತ್ತು ಕರೆ ಕೊಡುವಂತಹ ಸಾಧ್ಯತೆ ಇದೆ.